ಸ್ನೇಹಿತರೆ, ನಮ್ಮ ಈ ಹೊಸ ಚಾನೆಲ್ ಆದ ಮೂವಿ ಮನೆನ ಕೂಡ ಸಬ್ಸ್ಕ್ರೈಬ್ ಆಗಿ ಈ ಚಾನೆಲ್ ನಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುವುದಕ್ಕೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ 2013 ರಲ್ಲಿ ತೆರೆಕಂಡ ಸ್ಟೋಕರ್ ಎನ್ನುವ ಹಾಲಿವುಡ್ ಮೂವಿ ಬಗ್ಗೆ ತಿಳಿದುಕೊಳ್ಳೋಣ ಇಂಡೋ ಸ್ಟೋಕರ್ ಎನ್ನುವ ಹುಡುಗಿನ ತೋರಿಸುತ್ತಾ ಈ ಮೂವಿ ಸ್ಟಾರ್ಟ್ ಆಗುತ್ತೆ ಒಂದು ಹೂವು ತನ್ನ ಬಣ್ಣವನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ ಅದೇ ತರ ಮನುಷ್ಯ ತನ್ನ ಜೀವನದಲ್ಲಿ ಏನು ಬೇಕು ಅನ್ಕೊಳ್ತಾ ಇದ್ದಾನೋ ಏನಾಗ್ತಾರೋ ಗೊತ್ತಿಲ್ಲ ಅಂತ ಹೇಳ್ತಾ ಇರುತ್ತೆ ತಾನು ಇವತ್ತು ಹಾಕಿಕೊಂಡಿರುವ ಬಟ್ಟೆಗಳು ಕೂಡ ತನ್ನ ತಂದೆ ತಾಯಿ ಕೊಟ್ಟಿರೋವೆ ಟಾಪ್ ತನ್ನ ತಾಯಿ ಕೊಟ್ಟಿದ್ದಾಳೆ ಸ್ಕರ್ಟ್ ತನ್ನ ತಂದೆ ಕೊಟ್ಟಿದ್ದಾರೆ ಅದೇ ತರ ಶೂಸ್ ತನ್ನ ಅಂಕಲ್ ಕೊಟ್ಟಿದ್ದಾರೆ ನಿಜಕ್ಕೂ ಇದೆಲ್ಲ ಅವಳು ಯಾಕೆ ಹೇಳ್ತಾ ಇದ್ದಾಳೆ ನಿಜಕ್ಕೂ ಏನು ನಡೆದಿದೆ ಅಂತ ತಿಳಿದುಕೊಳ್ಳಬೇಕಂದ್ರೆ ಅವಳು ಫ್ಲ್ಯಾಶ್ ಬ್ಯಾಕ್ ಒಳಗಡೆ ಹೋಗಬೇಕು ಸೀನ್ ಇಲ್ಲಿ ಫ್ಲ್ಯಾಶ್ ಬ್ಯಾಕ್ ನೊಳಗಡೆ ಹೋಗುತ್ತೆ ಇಂಡೋ ಸ್ಟೋಕರ್ ತನ್ನ ಮನೆಯ ಎದುರುಗಡೆ ಆಡಿಕೊಳ್ತಾ ಇರ್ತಾಳೆ ಆ ತರ ಆಡ್ತಾ ಆಡ್ತಾ ಒಂದು ಮರದ ಮೇಲಕ್ಕೆ ಹತ್ತಾಳೆ ಆ ಮರದ ಮೇಲೆ ಅವಳಿಗೆ ಒಂದು ಗಿಫ್ಟ್ ಬಾಕ್ಸ್ ಕಾಣಿಸಿಕೊಳ್ಳುತ್ತೆ ಇವತ್ತು ತನ್ನ 18ನೇ ವರ್ಷದ ಹುಟ್ಟಿದಬ್ಬ ಇರುತ್ತೆ ಆ ಬಾಕ್ಸ್ ನ ಓಪನ್ ಮಾಡಿದ್ರೆ ಅದರಲ್ಲಿ ಒಂದು ಕೀ ಇರುತ್ತೆ ಪ್ರತಿಯೊಂದು ಬಾರಿ ಅವರ ತಂದೆ ಅವಳಿಗೆ ಶೂಸ್ ನ ಗಿಫ್ಟ್ ಆಗಿ ಕೊಡ್ತಾ ಇದ್ದರು ನೋಡ್ತಾಳೆ ಅವಳ ಸಂತೋಷ ಎಲ್ಲ ಆವಿಯಾಗಿ ಬಿಡುತ್ತೆ ತನ್ನ ತಂದೆ ಒಂದು ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ ಸ್ಟೋಕರ್ ತನ್ನ ತಂದೆ ಸತ್ತು ಹೋದ ನಂತರ ತುಂಬಾ ಡಲ್ ಆಗಿ ಬಿಡ್ತಾಳೆ ಯಾಕಂದ್ರೆ ಅವಳು ತನ್ನ ತಂದೆ ಜೊತೆ ತುಂಬಾ ಅಟ್ಯಾಚ್ಮೆಂಟ್ ಇರ್ತಾಳೆ ನೆಕ್ಸ್ಟ್ ಸೀನ್ ನಲ್ಲಿ ಸ್ಟೋಕರ್ ತಂದೆಯ ಫನ್ರಲ್ ತೋರಿಸ್ತಾರೆ ಅಲ್ಲಿಗೆ ಅವರ ಅಂಕಲ್ ಚಾರ್ಲಿ ಕೂಡ ಬಂದಿರ್ತಾನೆ ಅದೇ ತರ ತನ್ನ ಟಿವಿ ಎವಿಲಿನ್ ಗೆ ಅವನ ಬಗ್ಗೆ ಏನು ಗೊತ್ತಿರೋದಿಲ್ಲ ಯಾಕಂದ್ರೆ ಅವನು ತನ್ನ ಲೈಫ್ ನಲ್ಲಿ ದೇಶಗಳು ಸುತ್ತುವುದರಲ್ಲಿ ಬಿಜಿ ಆಗಿರ್ತಾನೆ ಸಡನ್ ಆಗಿ ಚಾರ್ಲಿ ಇದಾನೆ ಅಂತ ತಿಳಿಯದೆ ಇರುವ ಸ್ಟೋಕರ್ ಅವನು ಅಲ್ಲಿಗೆ ಬರುವುದನ್ನ ನೋಡಿ ಗಾಬರಿ ಆಡ್ತಾಳೆ ಎವಿಲಿನ್ ಚಾರ್ಲಿ ಗೆ ಸ್ಟೋಕರ್ ಪರಿಚಯ ಮಾಡ್ತಾಳೆ ನಂತರ ಸ್ಟೋಕರ್ ಅಲ್ಲಿಂದ ಹೋಗಿ ಬಿಡ್ತಾಳೆ ಆ ಮನೆಯ ಕೆಲಸವಳು ಚಾರ್ಲಿನ ನೋಡಿ ತುಂಬಾ ಆಶ್ಚರ್ಯಗೊಳ್ಳುತ್ತಾಳೆ ಆದರೆ ಚಾರ್ಲಿ ಕಣ್ಣು ಮಾತ್ರ ಸ್ಟೋಕರ್ ಮೇಲೇನೇ ಇರ್ತವೆ ಚಾರ್ಲಿ ಅವಳ ಹಿಂದೇನೆ ಹೋಗಿ ಮಾತನಾಡುವ ಪ್ರಯತ್ನ ಮಾಡ್ತಾನೆ ಆದರೆ ಸ್ಟೋಕರ್ ಮಾತನಾಡದೆ ಹೋಗಿ ಬಿಡ್ತಾಳೆ ಆದರೆ ಇಲ್ಲಿ ಚಾರ್ಲಿ ಕೆಲವು ದಿನಗಳು ಅವರಿಗೆ ಸಪೋರ್ಟ್ ಆಗಿ ಅಲ್ಲೇ ಇರ್ತಾ ಇದ್ದಾನೆ ನಂತರದ ದಿನ ಸ್ಟೋಕರ್ ಚಾರ್ಲಿ ಮೇಕ್ ಗಾರ್ಲಿಕ್ ಮಾತನಾಡಿಕೊಳ್ಳುವುದು ಕೇಳ್ತಾಳೆ ಮೇಕ್ ಗಾರ್ಲಿಕ್ ಚಾರ್ಲಿ ಜೊತೆ ನೀನು ಹೇಳಿರುವುದನ್ನು ಪ್ರತಿಯೊಂದು ಮಾಡಿದ್ದೀನಿ ಪ್ರತಿಯೊಂದು ಇನ್ಫಾರ್ಮೇಷನ್ ನಿನಗೆ ಕೊಟ್ಟಿದ್ದೀನಿ ಆದರೆ ನೀನು ನನ್ನ ಮೇಲೆ ಈ ತರ ವರ್ತನೆ ಯಾಕೆ ಮಾಡ್ತಾ ಇದ್ದೀಯಾ ಅಂತ ಹೇಳ್ತಾಳೆ ಆದರೆ ಅವರ ಮಾತುಗಳು ಸ್ಟೋಕರ್ ಗೆ ಏನು ಅರ್ಥವಾಗೋದಿಲ್ಲ ಇನ್ನು ನೆಕ್ಸ್ಟ್ ಸೀನ್ ನಲ್ಲಿ ಎವಿಲಿನ್ ಸ್ಟೋಕರ್ ಗೆ ಹಾಗೆ ಹೊರಗೆ ಹೋಗುವುದಕ್ಕೆ ಬರುವುದಕ್ಕೆ ಹೇಳ್ತಾಳೆ ಸ್ಟೋಕರ್ ಮಾತ್ರ ವಿಕ್ಟೋರಿಯಾ ಎನ್ನುವ ಒಬ್ಬ ವೀಡೋ ತನ್ನ ಗಂಡ ಸತ್ತು ಹೋಗಿ 2 ವರ್ಷಗಳಾದರೂ ತನ್ನ ಗಂಡನನ್ನ ನೆನೆಸಿಕೊಂಡು ಜೀವನ ಸಾಗಿಸ್ತಾ ಇದ್ದಾಳೆ ಆದರೆ ತನ್ನ ತಾಯಿ ಗಂಡ ಸತ್ತು ಹೋದ 2 ದಿನಗಳಿಗೆ ಚಾರ್ಲಿ ಜೊತೆ ಅಡ್ಡಾಡುವುದಕ್ಕೆ ಹೋಗ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ನಂತರ ಸ್ಟೋಕರ್ ಚಾರ್ಲಿ ಬ್ಯಾಗ್ ನ ಚೆಕ್ ಮಾಡ್ತಾಳೆ ಅದರಲ್ಲಿ ತನಗೆ ಮರದ ಮೇಲೆ ಸಿಕ್ಕಿರುವ ಗಿಫ್ಟ್ ಬಾಕ್ಸ್ ಕಾಣಿಸಿಕೊಳ್ಳುತ್ತೆ ಅನಂತರ ಎವಿಲಿನ್ ಮನೆಗೆ ಬಂದ ತಕ್ಷಣ ಮೇಕ್ ಗಾರ್ಲಿಕ್ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾಳೆ ಅವಳಿಗೆ ಕಿಚನ್ ಒಳಗಡೆ ಹೋಗಲು ಚೂರು ಇಷ್ಟ ಇರೋದಿಲ್ಲ ಅವಾಗ ಚಾರ್ಲಿ ಇವತ್ತು ನಾನು ಅಡುಗೆ ಮಾಡ್ತೀನಿ ಅಂತ ಹೇಳ್ತಾನೆ ಅವನು ಸ್ಟೋಕರ್ ಜೊತೆ ಮಾತನಾಡುವ ಪ್ರಯತ್ನ ಮಾಡ್ತಾನೆ ಆದರೆ ಅವಳು ಚೂರು ಇಂಟ್ರೆಸ್ಟ್ ಆಗಿರೋದಿಲ್ಲ ನಂತರ ಮೂವರು ಕೂಡಿ ಡಿನ್ನರ್ ನ ಮಾಡ್ತಾರೆ ಅಂಕಲ್ ಚಾರ್ಲಿ ಬಗ್ಗೆ ಯಾವಾಗಲೂ ನನಗೆ ಯಾಕೆ ಹೇಳಿಲ್ಲ ಅಂತ ಕೇಳ್ತಾಳೆ ಆವಾಗ ಎವಿಲಿನ್ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗಿ ಬಿಡ್ತಾಳೆ ಚಾರ್ಲಿ ಸ್ಟೋಕರ್ ಗೆ ಡ್ರಿಂಕ್ ಆಫರ್ ಮಾಡ್ತಾನೆ ನಾವು ಫ್ರೆಂಡ್ಸ್ ಆಗೋಣ ಅಂತ ಕೇಳ್ತಾನೆ ಸ್ಟೋಕರ್ ಡ್ರಿಂಕ್ಸ್ ನ ಕುಡಿತಾಳೆ ಆದರೆ ನನಗೆ ಫ್ರೆಂಡ್ಸ್ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾಳೆ ನಂತರದ ದಿನ ಸ್ಟೋಕರ್ ಸ್ಕೂಲ್ ನಿಂದ ಹೊರಗೆ ಬಂದ ತಕ್ಷಣ ಚಾರ್ಲಿ ಕಾಣಿಸ್ಕೊಳ್ತಾನೆ ಅವನು ಅವಳನ್ನ ರಿಸೀವ್ ಮಾಡಿಕೊಳ್ಳುವುದಕ್ಕೆ ಬಂದಿರ್ತಾನೆ ಆದರೆ ಅವಳು ಅವನ ಜೊತೆ ಹೋಗೋದಿಲ್ಲ ಅವಳ ಕ್ಲಾಸ್ಮೇಟ್ಸ್ ಎಲ್ಲರೂ ಅವನನ್ನ ನೋಡಿ ಶಾಕ್ ಆಗ್ತಾರೆ ನಂತರ ಎವಿಲಿನ್ ಡ್ರಿಂಕ್ಸ್ ಮಾಡಲು ಶುರು ಮಾಡ್ತಾಳೆ ಇನ್ನೊಂದು ಕಡೆ ಚಾರ್ಲಿ ಸ್ಟೋಕರ್ ಗೆ ಹತ್ತಿರವಾಗುವುದಕ್ಕೆ ಪ್ರಯತ್ನಿಸ್ತಾನೆ ಆದರೆ ಅವಳು ಅವನ ಜೊತೆ ಮಾತನಾಡೋದಿಲ್ಲ ಇನ್ನು ಒಂದು ದಿನ ಸ್ಟೋಕರ್ ಎವಿಲಿನ್ ಚಾರ್ಲಿ ಹತ್ತಿರ ಇರುವುದು ನೋಡ್ತಾಳೆ ಅವರನ್ನು ಆತರ ನೋಡಿ ಅವಳಿಗೆ ತುಂಬಾ ಕೋಪ ಬರುತ್ತೆ ಇನ್ನು ನಂತರ ಒಂದು ದಿನ ಸ್ಟೋಕರ್ ಜೊತೆ ಗೊಂಡಲಿನ್ ತನ್ನ ಮನೆಗೆ ಬರ್ತಾಳೆ ಎವಿಲಿನ್ ನೀನು ಎಷ್ಟು ದಿನ ಇಲ್ಲಿ ಇರ್ತೀಯಾ ಅಂತ ಕೇಳ್ತಾಳೆ ಆವಾಗ ಗೊಂಡಲಿನ್ 2-3 ದಿನ ಅನ್ಕೊಂಡೆ ಆದರೆ ಹೆಚ್ಚು ದಿನ ಇರಬೇಕಾಗುತ್ತೆ ಅಂತ ಹೇಳ್ತಾಳೆ ಗೊಂಡಲಿನ್ ಚಾರ್ಲಿನ ನೋಡಿ ಎವಿಲಿನ್ ಜೊತೆ ಒಂಟಿಯಾಗಿ ಮಾತನಾಡಬೇಕಂತ ಹೇಳ್ತಾಳೆ ಅದು ಕೂಡ ಚಾರ್ಲಿ ಬಗ್ಗೆ ಯಾಕಂದ್ರೆ ಅವಳಿಗೆ ಅವನ ಮೇಲೆ ಇಂಟ್ರೆಸ್ಟ್ ಇಲ್ಲ ಅವನ ಬಗ್ಗೆ ಹೇಳಬೇಕಂತ ಅನ್ಕೊಳ್ತಾಳೆ ಆದರೆ ಎವಿಲಿನ್ ಗೊಂಡಲಿನ್ ಮೇಲೆ ಕೋಪಗೊಳ್ತಾಳೆ ಯಾಕಂದ್ರೆ ಇವಾಗ ಅವಳು ಚಾರ್ಲಿಗೆ ಅಟ್ರಾಕ್ಟ್ ಆಗಿದ್ದಾಳೆ ಚಾರ್ಲಿ ಸಲುವಾಗಿ ಅವಳು ಖುಷಿಯಿಂದ ಇದ್ದಾಳೆ ಅವಳ ನೋವನ್ನ ಒಂಟಿತನವನ್ನ ದೂರ ಮಾಡಿದ್ದಾಳೆ ನಂತರ ಗೊಂಡಲಿನ್ ಹೋಟೆಲ್ ಗೆ ಹೋಗುತ್ತಾ ಸ್ಟೋಕರ್ ಗೆ ತನ್ನ ಫೋನ್ ನಂಬರ್ ನ ಕೊಟ್ಟು ಕಾಲ್ ಮಾಡುವುದಕ್ಕೆ ಹೇಳ್ತಾಳೆ ತಕ್ಷಣವೇ ಚಾರ್ಲಿ ಅವಳು ಇರುತ್ತಿರುವ ಹೋಟೆಲ್ ಹೆಸರನ್ನ ಕೇಳ್ತಾನೆ ಅವಳಿಗೆ ಚಾರ್ಲಿ ಬಗ್ಗೆ ಚೂರು ಗೊತ್ತಾಗಿರುವುದರಿಂದ ಅವಳು ತನ್ನ ಹೋಟೆಲ್ ಬಗ್ಗೆ ಕೇಳಿದ ತಕ್ಷಣವೇ ಅವಳು ಬೇರೆ ಹೋಟೆಲ್ ಗೆ ಬದಲಾವಣೆ ಆಗಿಬಿಡ್ತಾಳೆ ನಂತರ ಅವಳಿಗೆ ರಾತ್ರಿ ನಿದ್ದೆನೇ ಬರುವುದಿಲ್ಲ ಅವಳು ತುಂಬಾ ಟೆನ್ಷನ್ ಬೀಳ್ತಾ ಇರ್ತಾಳೆ ಆದ್ದರಿಂದ ಭಯಪಡ್ತಾ ತನ್ನ ಫೋನ್ ನ ಕೂಡ ಎಲ್ಲೋ ಮರೆತು ಹೋಗಿಬಿಡ್ತಾಳೆ ಫೋನ್ ನ ಎಲ್ಲಿ ಇಟ್ಟಿದ್ದಾಳೋ ಅವಳಿಗೆ ನೆನಪು ಬರೋದಿಲ್ಲ ಇನ್ನೊಂದು ಕಡೆ ಎವಿಲಿನ್ ರೆಡಿಯಾಗಿ ಚಾರ್ಲಿ ರೂಮ್ ಗೆ ಹೋಗ್ತಾಳೆ ಆದರೆ ಅವನು ರೂಮ್ ನಲ್ಲಿ ಇರೋದಿಲ್ಲ ಆದರೆ ಗೊಂಡಲಿನ್ ಎಸ್ಟಿ ಬೂತ್ ಗೆ ಹೋಗಿ ಅವರಿಗೆ ಕಾಲ್ ಮಾಡುವುದಕ್ಕೆ ನೋಡ್ತಾಳೆ
ಇಷ್ಟರಲ್ಲಿ ಚಾರ್ಲಿ ಬಂದು ಬೆಲ್ಟ್ನಿಂದ ಅವಳ ಕುತ್ತಿಗೆ ಹಿಸಿಗೆ ಸಾಯಿಸಿ ಬಿಡ್ತಾನೆ. ನಂತರ ಎವ್ಲಿನ್ಗೆ ಚಾರ್ಲಿ ಬ್ಯಾಗ್ನ ಸ್ಟೋಕರ್ ಬರ್ತ್ಡೇ ಗಿಫ್ಟ್ ಬಾಕ್ಸ್ ಸಿಗುತ್ತೆ. ಇನ್ನೊಂದು ಕಡೆ ಸ್ಟೋಕರ್ಗೆ ಫ್ರಿಡ್ಜ್ನಲ್ಲಿ ಮೇಕ್ ಗಾರ್ಲಿಕ್ ಡೆಡ್ ಬಾಡಿ ಸಿಗುತ್ತೆ. ಸ್ಟೋಕರ್ಗೆ ಚಾರ್ಲಿನೇ ಹತ್ಯೆ ಮಾಡಿರುವುದು ಅಂತ ಅನುಮಾನ ಬರುತ್ತೆ. ನಂತರ ಮತ್ತೆ ಇನ್ನೊಂದು ದಿನ ಚಾರ್ಲಿ ಸ್ಟೋಕರ್ನ ರಿಸೀವ್ ಮಾಡಿಕೊಳ್ಳುವುದಕ್ಕೆ ಅವಳ ಸ್ಕೂಲ್ಗೆ ಹೋಗ್ತಾನೆ. ಸ್ಟೋಕರ್ ಚಾರ್ಲಿನ ನೋಡಿ ಇನ್ನೊಂದು ರಸ್ತೆಯಿಂದ ಹೋಗಿಬಿಡ್ತಾಳೆ. ಆ ರಸ್ತೆಯಲ್ಲಿ ಕೆಲವು ಹುಡುಗರು ಅವಳನ್ನು ಕಾಣಿಸ್ತಾ ಇರ್ತಾರೆ. ಆದರೆ ಅದರಲ್ಲಿ ಒಬ್ಬ ಹುಡುಗ ತನ್ನ ತಾಯಿ ಎವ್ಲಿನ್ ಅಂಕಲ್ ಚಾರ್ಲಿ ಅಫೇರ್ ಬಗ್ಗೆ ಮಾತನಾಡ್ತಾನೆ. ಸ್ಟೋಕರ್ಗೆ ಆಲ್ರೆಡಿ ಚಾರ್ಲಿ ಅಂದರೆ ಕೋಪ, ಅಸಹ್ಯ ಇದೆ. ಆದ್ದರಿಂದ ಪೆನ್ನಿಂದ ಆ ಹುಡುಗನನ್ನು ಚುಚ್ಚುತ್ತಾಳೆ. ಆವಾಗ ವಿಪ್ ಟೈಲರ್ ಎನ್ನುವ ಇನ್ನೊಬ್ಬ ಹುಡುಗ ಬಂದು ಅವರನ್ನು ಅಲ್ಲಿಂದ ಹೋಗುವ ಥರ ಮಾಡ್ತಾನೆ. ನಂತರ ಸ್ಟೋಕರ್ ಮನೆಯಲ್ಲಿ ಒಂಟಿಯಾಗಿ ಪಿಯಾನೋ ಪ್ಲೇ ಮಾಡ್ತಾ ಇರ್ತಾಳೆ. ಇಷ್ಟರಲ್ಲಿ ಚಾರ್ಲಿ ಬಂದು ಅವಳ ಪಕ್ಕದಲ್ಲೇ ಕೊಡ್ತಾನೆ. ಚಾರ್ಲಿ ಪಿಯಾನೋನ ಪ್ಲೇ ಮಾಡ್ತಾ ಅವಳನ್ನು ಟಚ್ ಮಾಡ್ತಾ ಅವಳಿಗೆ ಹತ್ತಿರವಾಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಸ್ಟೋಕರ್ ಕೂಡ ತುಂಬ ಎಕ್ಸೈಟ್ ಆಗ್ತಾಳೆ. ತಕ್ಷಣವೇ ಚಾರ್ಲಿ ಅಲ್ಲಿಂದ ಹೋಗಿಬಿಡ್ತಾನೆ. ನಂತರ ಅವತ್ತು ರಾತ್ರಿ ಎವ್ಲಿನ್ ಚಾರ್ಲಿ ಡ್ಯಾನ್ಸ್ ಮಾಡ್ತಾ ತುಂಬ ಹತ್ತಿರವಾಗ್ತಾರೆ. ಅವರನ್ನು ಸ್ಟೋಕರ್ ನೋಡ್ತಾಳೆ. ಇಬ್ಬರನ್ನು ಅಷ್ಟು ಹತ್ತಿರವಾಗಿ ನೋಡಿ ಸ್ಟೋಕರ್ ಅಲ್ಲಿಂದ ಹೋಗಿಬಿಡ್ತಾಳೆ. ಅವಳು ಹೋಗುವುದು ಚಾರ್ಲಿ ನೋಡ್ತಾನೆ. ಇನ್ನು ನಂತರ ವಿಪ್ ಸ್ಟೋಕರ್ನ ಭೇಟಿ ಆಗ್ತಾನೆ. ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಕೇಳ್ತಾನೆ. ಆದರೆ ಅವಳು ವಿಪ್ನ ಪಾರ್ಕ್ನ ಕರೆದುಕೊಂಡು ಹೋಗ್ತಾಳೆ. ಮಾತನಾಡ್ತಾ ಮಾತನಾಡ್ತಾ ವಿಪ್ಗೆ ಹತ್ತಿರವಾಗ್ತಾಳೆ. ಅವನನ್ನು ಕಿಸ್ ಮಾಡಿ ಕಚ್ಚಿ ಬಿಡ್ತಾಳೆ. ಆದರೆ ವಿಪ್ ಕೋಪಗೊಳ್ಳದೆ ಇನ್ನೂ ತುಂಬ ಎಕ್ಸೈಟ್ ಆಗಿ ಸ್ಟೋಕರ್ನ ಫೋರ್ಸ್ ಮಾಡ್ತಾ ಇರ್ತಾನೆ. ಇಷ್ಟರಲ್ಲಿ ಅಲ್ಲಿಗೆ ತನ್ನ ಅಂಕಲ್ ಚಾರ್ಲಿ ಬರ್ತಾನೆ. ಸ್ಟೋಕರ್ ಮೇಲೆ ಮಲ್ಕೊಂಡು ಫೋರ್ಸ್ ಮಾಡುತ್ತಿರುವ ವಿಪ್ ಕುತ್ತಿಗೆ ಮೇಲೆ ಬೆಲ್ಟ್ನ ಹಾಕಿಸಿ ಸಾಯಿಸಿ ಅಲ್ಲೇ ತೋಟದಲ್ಲಿ ಹೂತಾಕಿ ಬಿಡ್ತಾನೆ. ಸ್ಟೋಕರ್ ಸ್ನಾನ ಮಾಡುತ್ತಿರುವಾಗ ನಡೆದಿರುವುದನ್ನು ನೆನೆಸಿಕೊಂಡು ಅಳ್ತಾ ಇರ್ತಾಳೆ. ನಂತರ ಅವಳು ತನ್ನ ಹತ್ತೆಗೆ ಕಾಲ್ ಮಾಡ್ತಾಳೆ. ಆದರೆ ಅವಳ ಫೋನ್ ಅವರ ಮನೆ ಮುಂದೆ ರಿಂಗ್ ಆಗುವುದನ್ನು ನೋಡಿ ಚಾರ್ಲಿನೇ ತನ್ನ ಅತ್ತೆನ ಕೂಡ ಕಳಿ ಸಾಯಿಸಿದ್ದಾನೆ ಅಂತ ಅರ್ಥವಾಗುತ್ತೆ. ನಂತರ ಸ್ಟೋಕರ್ ತನ್ನ ತಂದೆ ಸ್ಟಡಿ ರೂಮ್ಗೆ ಹೋಗಿ ಒಂದು ಟೇಬಲ್ ರ್ಯಾಕ್ನ ಓಪನ್ ಮಾಡ್ತಾಳೆ. ಅದು ಅವಳ ತಂದೆ ತನಗೆ ಗಿಫ್ಟ್ ಮಾಡಿರುವ ಕೀ. ಅದರಲ್ಲಿ ಅವಳಿಗೆ ಕೆಲವು ಫೋಟೋಸ್ ಕಾಣಿಸ್ಕೊಳ್ತವೆ. ಆ ಫೋಟೋಸ್ ಹಿಂದೆ ಏನೋ ಬರೆದಿರುತ್ತೆ. ರಿಚರ್ಡ್ಗೆ ಚಿಕ್ಕ ವಯಸ್ಸಿನಲ್ಲಿ ಜೋನಾಥನ್ ಎನ್ನುವ ತಮ್ಮ ಇದಾನೆ ಅಂತ ಗೊತ್ತಾಗಿ ಸ್ಟೋಕರ್ ಆ ವಿಷಯದ ಬಗ್ಗೆ ಚಾರ್ಲಿನ ಕೇಳುವುದಕ್ಕೆ ಹೋಗ್ತಾಳೆ. ಆದರೆ ಅವಳಿಗೆ ಅಲ್ಲಿ ಒಂದು ಲೆಟರ್ ಸಿಗುತ್ತೆ. ಅದರಲ್ಲಿ ಮೆಂಟಲ್ ಹಾಸ್ಪಿಟಲ್ ಅಡ್ರೆಸ್ ಇರುತ್ತೆ. ಅದರಲ್ಲಿ ಚಾರ್ಲಿ ಹೆಸರು ಕೂಡ ಬರೆದಿರುತ್ತೆ. ಅವಳ ಮನಸ್ಸಿನಲ್ಲಿ ಚಾರ್ಲಿ ಮೇಲೆ ಅನುಮಾನ ಇನ್ನೂ ಹೆಚ್ಚಾಗುತ್ತೆ. ಇಷ್ಟರಲ್ಲಿ ಚಾರ್ಲಿ ಅಲ್ಲಿಗೆ ಬರ್ತಾನೆ. ಅವಳ ಕೈಯಲ್ಲಿರುವ ಲೆಟರ್ನ ನೋಡಿ ಚಾರ್ಲಿ ಎಲ್ಲ ಅರ್ಥವಾಗಿ ಬಿಡುತ್ತೆ. ತನ್ನ ಬಗ್ಗೆ ಸ್ಟೋಕರ್ಗೆ ಎಲ್ಲ ಗೊತ್ತಾಗಿ ಬಿಟ್ಟಿದೆ ಅಂತ. ಚಾರ್ಲಿ ತನ್ನ ಚಿಕ್ಕ ತಮ್ಮನಾದ ಜೋನಾಥನ್ ಬಗ್ಗೆ ಹೇಳ್ತಾನೆ. ರಿಚರ್ಡ್ ಯಾವಾಗಲೂ ಜೋನಾಥನ್ನೇ ಹೆಚ್ಚು ಇಷ್ಟಪಡ್ತಾ ಇದ್ದ ಅಂತ, ಚಾರ್ಲಿನ ಇಗ್ನೋರ್ ಮಾಡ್ತಾ ಇದ್ದ ಅಂತ. ಆದ್ದರಿಂದ ತಮ್ಮನ ಮೇಲೆ ಚಾರ್ಲಿಗೆ ಅಸೂಯೆ ಹೆಚ್ಚಾಗಿ ಒಂದು ದಿನ ಬದುಕಿರುವಾಗಲೇ ಸಾಯಿಸಿಬಿಟ್ಟಿದ್ದಾನೆ. ಆದ್ದರಿಂದ ಅವನನ್ನು ಮೆಂಟಲ್ ಹಾಸ್ಪಿಟಲ್ನಲ್ಲಿ ಜಾಯಿನ್ ಮಾಡಿದರು. ನಾನು ನಿನಗೋಸ್ಕರ ಎಷ್ಟೋ ಲೆಟರ್ಸ್ನ ಬರೆದಿದ್ದೀನಿ, ಆದರೆ ನಿಮ್ಮ ತಂದೆ ನನ್ನ ಲೆಟರ್ಸ್ನ ಎಲ್ಲವನ್ನ ನಿನಗೆ ಸಿಗದ ಹಾಗೆ ಮಾಡಿದ್ದಾನೆ. ನಾನು ನಿನ್ನ 18ನೇ ಹುಟ್ಟಿದ ಹಬ್ಬದ ದಿನ ಭೇಟಿಯಾಗೋದಕ್ಕೆ ಪ್ರಯತ್ನ ಪಟ್ಟಿದ್ದೆ, ಆದರೆ ನಿಮ್ಮ ತಂದೆ ನನ್ನ ಬರುವಿಕೆಯನ್ನು ಬಿಟ್ಟಿಲ್ಲ, ಅದಕ್ಕೆ ಅವರನ್ನು ಸಾಯಿಸಿದ್ದೀನಿ ಅಂತ ಹೇಳ್ತಾನೆ. ಸ್ಟೋಕರ್ ಮತ್ತೆ ನೀನು ಯಾಕೆ ಬಂದಿದ್ದೀಯ ಅಂತ ಕೇಳ್ತಾಳೆ. ಚಾರ್ಲಿ, ನಾನು ನಿನ್ನ 18ನೇ ಹುಟ್ಟಿದಬ್ಬಕ್ಕೋಸ್ಕರ ಕಾದೆ, ಯಾಕಂದರೆ ಆವಾಗ ಅವನ ಜೊತೆ ಕರೆದುಕೊಂಡು ಹೋಗಬಹುದು ಅಂತ. ಚಾರ್ಲಿ ಚಿಕ್ಕವನಿರುವಾಗಿನಿಂದ ಅವಳನ್ನು ಪ್ರೀತಿಸ್ತಾನೆ. ಚಾರ್ಲಿ ಸ್ಟೋಕರ್ಗೆ ಪ್ರಪೋಸ್ ಮಾಡಿ ಅವಳಿಗೆ ಗಿಫ್ಟ್ ಆಗಿ ಹೈ ಹೀಲ್ಸ್ನ ಕೊಡ್ತಾನೆ. ಅವಳಿಗೆ ಶೂಸ್ ಯಾವಾಗಲೂ ಚಾರ್ಲಿನೇ ಗಿಫ್ಟ್ ಆಗಿ ಕಳಿಸ್ತಾ ಇದ್ದ. ಇಷ್ಟರಲ್ಲಿ ವಿಪ್ ಅದೃಶ್ಯದ ಬಗ್ಗೆ ಶರೀಫ್ ಎನ್ನುವ ಪೊಲೀಸ್ ಅಲ್ಲಿಗೆ ಬರ್ತಾನೆ. ಅವಳು ಚಾರ್ಲಿನ ಕ್ಷಮಿಸಿ ಕಾಪಾಡ್ತಾಳೆ. ನಂತರ ಸ್ಟೋಕರ್ ಚಾರ್ಲಿನ ಹತ್ತಿರವಾಗಿರುವಾಗ ಎವ್ಲಿನ್ ನೋಡ್ತಾಳೆ. ಅವರನ್ನು ಅಷ್ಟು ಕ್ಲೋಸ್ ಆಗಿ ನೋಡಿ ತುಂಬ ಡಿಸ್ಟರ್ಬ್ ಆಗ್ತಾಳೆ. ಅವರಿಬ್ಬರಿಗೂ ನ್ಯೂಯಾರ್ಕ್ ಹೋಗೋದಕ್ಕೆ ರೆಡಿ ಆಗ್ತಾರೆ. ಎವ್ಲಿನ್ ಕೂಡ ರೆಡಿಯಾಗಿ ಚಾರ್ಲಿನ ಕರೆದು ರಿಚರ್ಡ್ ಆಕ್ಸಿಡೆಂಟ್ನಲ್ಲಿ ಸತ್ತು ಹೋಗಿಲ್ಲ, ತನ್ನ ಸಾಯಿಸಿ ಬಿಟ್ಟಿದ್ದಾರೆ, ಸಾಯಿಸಿದ್ದು ಬೇರೆ ಯಾರು ಅಲ್ಲ, ನನಗೆ ಗೊತ್ತು ಅಂತ ಹೇಳ್ತಾಳೆ. ಚಾರ್ಲಿ ಶಾಕ್ ಆಗ್ತಾನೆ. ಎವ್ಲಿನ್ ತನ್ನ ಮಗಳನ್ನು ಬಿಟ್ಟು ಬಿಡು ಅಂತ ಹೇಳ್ತಾನೆ. ಚಾರ್ಲಿ ಅವಳನ್ನು ಸೆಡ್ಯೂಸ್ ಮಾಡ್ತಾನೆ. ನಂತರ ಅವಳನ್ನು ಬೆಲ್ಟ್ನ ಕುತ್ತಿಗೆಗೆ ಹಾಕಿ ಸಾಯಿಸಬೇಕಂತ ಪ್ರಯತ್ನ ಪಡ್ತಾನೆ. ಆದರೆ ಸ್ಟೋಕರ್ ಗನ್ ತೆಗೆದುಕೊಂಡು ಅವನ ಶೂಟ್ ಮಾಡಿಸಿ ಸಾಯಿಸಿಬಿಡ್ತಾಳೆ. ಅನಂತರ ಚಾರ್ಲಿ ಮೃತದೇಹವನ್ನು ತಮ್ಮ ತೊಟ್ಟೆಯಲ್ಲಿ ತೂತಾಕಿ ಅವನ ಕಾರ್ನಲ್ಲಿ ನ್ಯೂಯಾರ್ಕ್ಗೆ ಹೊರಡ್ತಾಳೆ. ರಸ್ತೆ ಮಧ್ಯದಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಶರೀಫ್ ಕಾರ್ನ ವೇಗವಾಗಿ ನಡೆಸ್ತಾ ಇದ್ದಾಳೆ ಅಂತ ನಿಲ್ಲಿಸ್ತಾನೆ. ಸ್ಟೋಕರ್ನ ಯಾಕೆ ಕಾರ್ನ ಸ್ಪೀಡಾಗಿ ಡ್ರೈವ್ ಮಾಡ್ತಾ ಇದ್ದೀಯ ಅಂತ ಕೇಳ್ತಾನೆ. ಅವಳು ನಿಮ್ಮನ್ನು ಆಕರ್ಷಣೆ ಮಾಡುವುದಕ್ಕೆ ಅಂತ ಹೇಳ್ತಾಳೆ. ಮಾತಾಡ್ತಾ ಕುತ್ತಿಗೆ ಮೇಲೆ ಚುಚ್ಚಿ ಬಿಡ್ತಾಳೆ. ನಂತರ ಗನ್ನ ತೆಗೆದುಕೊಂಡು ಸಾಯಿಸುವುದಕ್ಕೆ ಹೊಲದಲ್ಲಿ ಅವನ ಹಿಂದೆ ಬೀಳ್ತಾಳೆ. ಇದೇ ಸೀನ್ನ ನಾವು ಮೂವಿ ಸ್ಟಾರ್ಟಿಂಗಲ್ಲಿ ನೋಡಿದ್ದೀವಿ. ಇದರ ಬಗ್ಗೆ ಸ್ಟೋಕರ್ ಮೊದಲಿಗೆ ಹೇಳಿದ್ದಾಳೆ. ಹಾಗೆ ಈ ಸೀನ್ನಿಂದನೇ ಮೂವಿ ಎಂಡ್ ಆಗಿಬಿಡುತ್ತೆ. ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಂತಹ ಹಾಲಿವುಡ್ ಮೂವಿಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ಈಗಲೇ ನಮ್ಮ ಈ ಮೂವಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುವುದಕ್ಕೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ.